ಏನಿಲ್ರಿ ಹೆಸರು? ಸರ್, ನನ್ನ ಹೆಸರು ಜಗದೀಶ್ ಅಂತ. ಎಷ್ಟು ಏಜು? 45. ಯಾವ ಊರು? ಸರ್, ನಂದು ಇಲ್ಲ ಬೆಂಗಳೂರು. ಕತ್ತರಿ. ಏನ್ ಕೆಲಸ ಮಾಡ್ತೀರಿ? ಸರ್, ನಮ್ದು ಫ್ಯಾಕ್ಟ್ರಿ ಇದೆ ಸರ್. ವೆರಿ ಗುಡ್. ಯಾವ ಫ್ಯಾಕ್ಟ್ರಿ? ಮೆಷಿನಿಂಗ್ ಲೈನ್ ಸರ್. ವಂಡರ್ಫುಲ್. ಹೇಳಿ, ನಿಮಗೆ ಚೆಸ್ಟ್ ಫೈನೋಸಿಟಿ ಇತ್ತು ಸರ್, ನನಗೆ ಒಂದು ತಿಂಗಳಲ್ಲಿ ತಗೊಂಡಿದ್ರಿ. ಯಾವ ರೀತಿ ನಿಮಗೆ ಇದಾಯ್ತು ಅಂತ ನನಗೆ ಹೇಳಿ. ಎಷ್ಟೋ ಜನಕ್ಕೆ ಅನುಕೂಲ ಆಗ್ತದೆ, ಯಾಕೆಂದ್ರೆ ಪಾಯಿಂಟ್ ಏನು ಅಂತಂದ್ರೆ, ಚೆಸ್ಟ್ ಪೇನ್ ಅಂದ ತಕ್ಷಣ ಅರ್ಧ ಪ್ರಾಣ ಮನಸ್ಸಲ್ಲಿ ಓಡಾಡುತ್ತೆ. ಏನಪ್ಪ ಅದೇ ಫೀಲ್ ಆಗ್ತದೆ, ಯಾಕೆಂದ್ರೆ ಇಲ್ಲಿ ಶೋಲ್ಡರ್ ಎಲ್ಲ, ಈ ಕಡೆ ಲೆಫ್ಟ್ ಶೋಲ್ಡರ್ ಎಲ್ಲ ಪೇನ್ ಬರ ಸ್ಟಾರ್ಟ್ ಆಗಿತ್ತು. ಆಮೇಲೆ ಇಲ್ಲಿ ಸ್ವಲ್ಪ ಬರ್ನಿಂಗ್, ಆಮೇಲೆ ಚುಟ್ಟಂಗೆಲ್ಲ ಆಗ್ತಾ ಬಟ್ ಇಸ್ ಅಂದ್ರೆ ಮೈನ್ಯೂಟ್ ಆಗಿ ಇತ್ತು. ಅಂದ್ರೆ ನಾನು ನನಗೆ ಅಲೋಪತಿ ನೆಗೆಟಿವ್ ಎಲ್ಲ ಬಗ್ಗೆ ಗೊತ್ತಿದ್ದೆ. ನಮ್ಮ ತಂದೆ ತಾಯಿ ಎಲ್ಲ ಅವ್ರನ್ನ ಅಡ್ಮಿಟ್ ಮಾಡಿದ್ದೆ. ತಂದೆ ಸ್ಟ್ರೋಕ್ ಆಗಿತ್ತು. ನಮ್ಮ ತಾಯಿಗೆ ಅವ್ರಿಗೆ ಲೈನ್ಸ್ ಅಲ್ಲೆಲ್ಲ ಮೈನ್ಯೂಟ್ ಬ್ಲಡ್ ಕ್ಲಾಟ್ ಆಗಿ ಅದು ಬಿಕಾಸ್ ಆಫ್ ದೇರ್ ಮೆಡಿಕೇಶನ್ ಇಂದ ಅವರು ಅಂದ್ರೆ ತುಂಬಾ ವರ್ಸ್ಟ್ ಕಂಡೀಷನ್ ಉಂಟಾಗ್ಬಿಟ್ಟು ಬಿಕಾಸ್ ಆಫ್ ದೇರ್ ಹೆವಿ ಮೆಡಿಕೇಶನ್ ಇಂದ. ಯಾಕಂದ್ರೆ ಅವತ್ತಿಂದ ನಾನು ಆಯುರ್ವೇದ ಕಡೆನೆ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಆಮೇಲೆ ನಂದು ಆಕ್ಚುಲಿ ನನ್ನ ಗಿರಿಧರ ಕಲೆ ಅವ್ರದ್ದು ಆಯುರ್ವೇದಿಕ್, ಅವರು ಅವ್ರು ಒಳ್ಳೆ ಡಾಕ್ಟರ್ ಸರ್. ಅವ್ರದ್ದೆಲ್ಲ ನನ್ನ ಮೆಡಿಸಿನ್ ಸ್ವಲ್ಪ ಬಿಕಾಸ್ ಕೊರೋನಾದಲ್ಲಿ ಪ್ರಿವೆನ್ಷನ್ ಪ್ರಿವೆಂಟಿವ್ ಮೆಸರ್ಗೆ ಅವ್ರ ಮೆಡಿಸಿನ್ ಎಲ್ಲ ಯೂಸ್ ಮಾಡ್ತಾರೆ. ನಂಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್, ನಿಮ್ಗೆ ಯಾರು ನಮ್ಮ ಫ್ಯಾಕ್ಟ್ರಿ ಎಂಪ್ಲಾಯ್ಸ್ ಎಲ್ರಿಗೂ ಕೊಟ್ಟೆ, ಇನ್ಕ್ಲೂಡಿಂಗ್ ನಮ್ಮ ಫ್ಯಾಮಿಲಿ. ಸೊ ನಮ್ಮ ಅವರ ಅಂಥವ್ರ ಒಂದು ಆಶೀರ್ವಾದದಿಂದ ನಮ್ಗೆ ಏನು ಗೊತ್ತಾಯ್ತು. ನನಗೆ ಇದ್ರ ವಿಡಿಯೋದಲ್ಲಿ ಈಗ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ನಿಮ್ದು ಬಗ್ಗೆ ಗೊತ್ತಿರ್ತು, ನಿಮ್ದು ಡೆಸಿಗ್ನೇಷನ್ ಎಲ್ಲ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಯ್ತು. ನಿಮ್ ಸತ್ಯ, ಯಾಕೆ ನಾವು ಲೈಫ್ ಅಲ್ಲಿ ಹೊರಗಡೆ ಇಂಥರ ಆಫೀಸರ್ ಮೀಟ್ ಮಾಡಕ್ ಆಗಲ್ಲ ನಾವು. ಯಾಕಿರೋಲ್ಲ, ದೇ ವಿಲ್ ಮೇಂಟೈನ್ ವೆರಿ ಡಿಸ್ಟೆನ್ಸ್. ಮತ್ತೆ ನಿಮ್ಮಂತರ ಬಗ್ಗೆ ನಾನ್ ಕೇಳಿ, ನಿಮ್ದು ಎಲ್ಲಾ ವಿಡಿಯೋಸ್ ಫುಲ್ ನೋಡಿದೆ. ನೋಡಿ ನಾನು ಹೆಂಗ್ ಚೇಂಜಸ್ ಆಯ್ತು ಹೇಳ್ರಿ. ನಂದು ಯಾವ್ದು ಚೇಂಜಸ್ ಆಯ್ತಂದ್ರೆ ಈಗೆಲ್ಲ ಪೇನ್ ಎಲ್ಲ ಕಡಿಮೆ ಆಗಿದೆ. ಎನರ್ಜಿ ಲೆವೆಲ್ ಎನರ್ಜಿ ತುಂಬಾ ಇದಾಗಿದೆ. ಅಂದ್ರೆ ಆಕ್ಟಿವ್ನೆಸ್ ನಂದು ಡಲ್ ಇರೋದು ಸ್ವಲ್ಪ ಬೆಳಿಗ್ಗೆ ಹೊತ್ತೆಲ್ಲ, ಅದು ಎನರ್ಜಿ ಇದೆ. ನನ್ನ ರನ್ ಮಾಡೋಕೆ ಇವನ್ ಫ್ಲೋರ್ ನೆಲ್ಲ ನನ್ನ ತರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ದಂಗೆ ಹೋದ್ರು ನನಗೇನು ಸುಸ್ತು ಅಂತ ಏನು ಮೊದಲಾಗ್ತಾ ಇತ್ತು. ಮೊದಲು ತರ್ಡ್ ಫೋರ್ತ್ ಸ್ವಲ್ಪ ಲೈಟ್ ಆಗಿ ಅಂದ್ರೆ ಇಬ್ಬರು ಎದುರಿಸಿದ್ರು. ಆಮೇಲೆ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಮಾಡ್ಕೊಂಡ್ರಿ? ನಾನು ಹೇಳ್ದಂಗೆ ಮೆಡಿಕೇಶನ್ ಹೇಳಿ, ಬೆಳಿಗ್ಗೆ ನನ್ಗೆ ರಾತ್ರಿಗೆ ಅರುಣವರು ನನಗೆ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಅದನ್ನ ಕ್ಲೀನ್ ಆಗಿ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಇದ್ರ ನಮ್ದು ಏನು ಡ್ರಿಂಕ್ಸ್, ಅದು ಡ್ರಿಂಕ್ಸ್ ತಗೊಳ್ತೀನಿ. ಬೆಳಿಗ್ಗೆ ಹೊತ್ತು ಮೆಂತ್ಯ, ಬೆಳ್ಳುಳ್ಳಿ, ಶುಂಠಿ, ಅದು ಪ್ರೀ ಬಾಡಿ ಅದೊಂದು. ಆಮೇಲೆ ಡ್ರಿಂಕ್ಸ್ ಎರಡು ಸರ್ ತಗೊಳ್ತಾ ಇದ್ದೀನಿ. ಅದೇ ಅಗಸೆ ಮಜ್ಜಿಗೆ, ಅದು ನೀವು ಅಗಸೆ ಮಜ್ಜಿಗೆ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರೆ ಅದ್ರದ್ದು ಅಡ್ವಾಂಟೇಜಸ್ ಏನೇನಿದೆ ಅಗಸೆಯಲ್ಲಿ ಅದನ್ನ. ಅದು ಮೋಸ್ಟ್ಲಿ ಅದು ಆಗಿದ್ದಕ್ಕೆ ನನಗೆ ಅಂತ ಸಮಥಿಂಗ್ ಒಂದು 10 ಡೇಸ್ಗೆ ನನಗೆ ಸ್ವಲ್ಪ ರಿಸಲ್ಟ್ ಬರೋ ಸ್ಟಾರ್ಟ್ ಆಯಿತು. ಈಗ ನಾನು ಡೇ ಬೇಡೆ, ಈವನ್ ಡೇ ಒಂದೊಂದು ದಿವಸಕ್ಕೂ ನನಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ವೆರಿ ಗುಡ್. ಅದಕ್ಕೆ ನಾನು ಏನು ಇಲ್ಲ, ಈಗ ನನಗೆ ಯಾರೋ ಹೇಳಿದ್ರು ಒಂದು ತಿಂಗಳಲ್ಲಿ ನಾನು ಅವ್ರದ್ದು ಹಾರ್ಟ್ದು ಎರಡು ಚೇಂಜ್ ಇದು ಮಾಡಿದರೆ ಮೊದಲಕ್ಕೂ ಇವಕ್ಕೂ ಎಲ್ಲ ನಾರ್ಮಲ್ ಆಗಿದೆ ಅಂತ ರಿಪೋರ್ಟ್. ನೀವು ಕೆಲವು ನನಗಿಂತ ಕ್ರಿಟಿಕಲ್ ನೀವು ಎಕ್ಸಾಂಪಲ್ ತಗೊಂಡು ಇದೇ ತರ ನೀವು ಹೇಳ್ತಾ ಇರಿ. ನಿಮ್ದು ಎಕ್ಸಾಂಪಲ್ ನಿಂದ ಬೇರೆಯವರಿಗೆಲ್ಲ ತುಂಬಾ ಅನುಕೂಲ ಆಯ್ತದೆ ನೀವು ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಅದು ಹೇಳ್ತಿದ್ರು. ಅವೆಲ್ಲ ನಾನು ನಮ್ಗಿಂತ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನೀವು ಎಷ್ಟು ಇಂಪ್ರೂವ್ ಮಾಡಿದಿರಾ. ನನಗೆ ಹೊರಗಡೆ ಇದ್ರದ್ದು ಅಡ್ವರ್ಸ್ ಎಫೆಕ್ಟ್ ಅಲೋಪತಿ ಎಷ್ಟು ಅವ್ರು ಕಾಂಪ್ಲಿಕೇಶನ್ ಮಾಡ್ತಾರೆ, ಎಷ್ಟು ನೆಗೆಟಿವ್ ಥಿಂಗ್ಸ್ ಇದೆ ಅಲೋಪತಿ ಅದೆಲ್ಲ ನಮ್ದು ಆಲ್ರೆಡಿ. ನಮ್ಮ ಪರ್ಸನ್ ನಾನು ಲ್ಯಾಕ್ಸ್ ರೂಪಾಯಿ ಇದ್ರೆ ಬಿಕಾಸ್ ನಮ್ಮ ತಂದೆ ತಾಯಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡೆ, ಜೊತೆಗೆ ನಮ್ಮ ತಂದೆ ತಾಯಿನೂ ಕಳ್ಕೊಂಡೆ, ದುಡ್ಡು ಹೋಯ್ತು, ನಮ್ಮ ತಂದೆ ತಾಯಿನೂ ಸರಿ ಕಳ್ಕೊಂಡೆ. ಏನೇ, ಯಾಕೆಂದ್ರೆ ಈಗ ಸೈನ್ಸ್ ಏನಿದೆ ಪಾಪ ಅವರು ಅಷ್ಟೇ ಇದು ಮಾಡ್ತಾರಲ್ಲ. ಈ ಸೈನ್ಸ್ ಅಡ್ವರ್ಸ್ ಎಫೆಕ್ಟ್ ಅಂದ್ರೆ ನೆಗೆಟಿವ್ ಅಂದ್ರೆ ಸೈಡ್ ಎಫೆಕ್ಟ್ ಅಂತ ಸೈಡ್ ಎಫೆಕ್ಟ್ ಅದು ತುಂಬಾ ಸಿವಿಯರ್ ಆಗಿದೆ ಅದು ಆತರ ಇದೆ. ಅದಕ್ಕೆ ನಮ್ಗೆ ಗೊತ್ತಿರೋ ಕೆಲವರಿಗೆಲ್ಲ ಸಜೆಷನ್ ಕೊಟ್ಟೆ. ಇನ್ಫ್ಯಾಕ್ಟ್ ನನ್ನ ಪಾರ್ಟ್ನರ್ ಅವರು ನಾವಿಬ್ರು ತಗೊಳ್ತೇವೆ, ಅವ್ರು ಇವತ್ತು ಬಂದಿಲ್ಲ ಸರ್, ಅವ್ರಿಗೆ ಇಂಪ್ರೂವ್ಮೆಂಟ್, ಅವ್ರಿಗೆ ಬಾಡಿ ಪೇನ್ ಇತ್ತು, ಇಂಪ್ರೂವ್ ಆಗಿತ್ತು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು.